योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीना पतञ्जलिं प्राञ्जलिरानतोऽस्मि। ॐ श्री गुरुबसवलिङ्गाय नमः। ॐ श्री गुरुबसवलिङ्गाय नमः। ॐ श्री गुरुबसवलिङ्गाय नमः। ॐ शान्ति शान्ति शान्तिः। ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾ ನಗರ ಸರ್ಕಲ್, ಬೆಂಗಳೂರು. ಈ ದಿನ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಇಷ್ಟಲಿಂಗ ಯೋಗ ಯಾವ ರೀತಿ ಸಹಾಯ ಮಾಡ್ತದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡೋಣ. ನೋಡಿ, ಇಷ್ಟಲಿಂಗ ಯೋಗ ಅಂತಕ್ಕಂಥದ್ದು ಅತಿ ಅದ್ಭುತವಾಗಿರ್ತಕ್ಕಂಥ, ವೈಜ್ಞಾನಿಕವಾಗಿರ್ತಕ್ಕಂಥ ವಿಶ್ವಯೋಗ. ಈ ಇಷ್ಟಲಿಂಗವನ್ನು ಎದೆ ಭಾಗದಲ್ಲಿ ಕಟ್ಕೊಳ್ಳೋದ್ರಿಂದ ನಮ್ಮ ಹೃದಯ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ತದೆ, ಹಾರ್ಟ್ ಸಮಸ್ಯೆ ಇರ್ತದೆ, ಅವ್ರು ಇಷ್ಟಲಿಂಗವನ್ನು ಕಟ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂಥ ಹಲವಾರು ದುಷ್ಪರಿಣಾಮಗಳನ್ನು, ಹೃದಯ ಸಮಸ್ಯೆಯಲ್ಲಿರ್ತಕ್ಕಂಥ ಹಲವಾರು ಕೆಟ್ಟ ಪರಿಣಾಮಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು. ಯಾಕಂದರೆ ಇದು 100% ಏನು ಮಾಡ್ತಾ ಇರ್ತದೆ ಅಂತೇಳಿದರೆ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಇರ್ತದೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಅಬ್ಸರ್ವ್ ಮಾಡಿ 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 ನಮ್ಮ ಹೃದಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಶಗಳಿಗೂ ಕೂಡ ಜೀವಸತ್ವವನ್ನು ಹೆಚ್ಚಿಸಲಿಕ್ಕೆ ಇದು ಕೆಲಸ ಮಾಡ್ತದೆ. ಕೆಲವು ಜನ ಏನು ಮಾಡಿರ್ತಾರೆ ಅಂತೇಳಿದರೆ ಇದನ್ನು ತೊಗೊಂಡು ಇಲ್ಲಿ ಇಟ್ಕೊಂಡಿರ್ತಾರೆ ಕಕ್ಕಳಲ್ಲಿ, ಅದನ್ನು ತೊಗೊಂಡು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಅವರು ಸುಮ್ಮನೆ ಕಟ್ಕೊಂಡಿರ್ತಾರಲ್ಲಿ ಹೆಸರಿಗೆ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಲಾಭ ಅದರಿಂದ ಸಿಗಲ್ಲ. ಮತ್ತು ಏನಾಗ್ತದೆ ಅಂತೇಳಿದರೆ ನಮ್ಮ ಆತ್ಮಕ್ಕೆ ನಾವು ವಂಚನೆ ಮಾಡಿ ಬದುಕಿದಂಗೆ ಆಗ್ತದೆ, ಆತ್ಮಕ್ಕೆ ಅವಮಾನ ಮಾಡಿ ಬದುಕಿದಂಗೆ ಆಗ್ತದೆ. ಯಾಕಂತೇಳಿದರೆ ಇದು ಆತ್ಮದ ಸಂಕೇತವಾಗಿ ಹೃದಯ ಸ್ಥಾನದಲ್ಲಿರಬೇಕು ಹೊರತು ಆತ್ಮ ತೆಗೆದುಕೊಂಡು ಹೋಗಿ ಇಲ್ಲಿಟ್ಕೋಬಾರ್ದು, ಗೊತ್ತಾಯ್ತಲ್ವಾ? ಹಾಗಾಗಿ ಈ ಜಾಗಕ್ಕೆ ಇದು ಅತಿ ಅದ್ಭುತವಾಗಿ ಶೋಭೆಯನ್ನು ತಂದುಕೊಡ್ತದೆ. ಈ ಜಾಗಕ್ಕೆ ಇದು ಅತಿ ಹೆಚ್ಚು ಶಕ್ತಿಯನ್ನು ಕೂಡ ಒದಗಿಸ್ತದೆ. ಅದಕ್ಕಾಗಿ ಹೃದಯದ ಮಧ್ಯದಲ್ಲಿಯೇ ಇದು ಇರಬೇಕಾಗ್ತದೆ. ನೋಡಿ ಹೇಗಿದೆ ಅಂತೇಳಿದರೆ ಇದು ನೇರವಾಗಿ ಟ್ರಯಾಂಗಲ್ ಶೇಪಲ್ಲಿರ್ತದೆ. ಈ ಟ್ರಯಾಂಗಲ್ ಶೇಪಲ್ಲಿರ್ತಕ್ಕಂಥ ಕಪ್ ವಸ್ತು ಹೆಚ್ಚು ಶಕ್ತಿಯ ಕಿರಣಗಳನ್ನು ಅಂತೇಳಿದರೆ ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಏನು ಮಾಡ್ತಿರ್ತದೆ ಅಂತೇಳಿದರೆ ಅಬ್ಸರ್ವ್ ಮಾಡ್ತಾ ಇರ್ತದೆ. ಅಬ್ಸರ್ವ್ ಮಾಡಿ 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 ಏನು ಮಾಡ್ತದೆ ನಮ್ಮ ಹೇರ್ ರೂಟ್ಸ್ ಮೂಲಕ ಅದು ಒಳಗಡೆ ಕಳಿಸ್ತಾ ಇರ್ತದೆ. ಅಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ, ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಇಷ್ಟಲಿಂಗವನ್ನು ನಾವ್ಯಾವತ್ತು ಹೃದಯದ ಮೇಲೆ ಕಟ್ಕೋಬೇಕು. ಹೃದಯದ ಮೇಲೆ ಕಟ್ಕೊಂಡು ನಾವು ಹೃದಯವಂತರಾಗಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಈ ಇಷ್ಟಲಿಂಗ ಯೋಗವನ್ನು ನಾವು ಮಾಡೋದ್ರಿಂದ ನಮ್ಮ ಬಿ ಪಿ ಸಮಸ್ಯೆ ಯಾವ ರೀತಿ ನಿವಾರಣೆ ಆಗ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಇದು ಅಂಗುಷ್ಟ ಗಾತ್ರದಲ್ಲಿ ಇರಬೇಕು, ಇಷ್ಟು ಅಟ್ಲೀಸ್ಟ್ ಇಷ್ಟಾದರೂ ಇರಬೇಕಾಗ್ತದೆ. ನಮ್ಮದು ಸ್ವಲ್ಪ ಜಾಸ್ತಿ ಇದೆ, ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ, ಅಟ್ಲೀಸ್ಟ್ ಅಂಗುಷ್ಟದಷ್ಟು ಕೂಡ ಇರಲೇಬೇಕಾಗ್ತದೆ. ಈ ಒಂದು ಇಷ್ಟಲಿಂಗ ನಿಮ್ಮ ಎಡಗೈ ಮಧ್ಯದಲ್ಲಿ ಈ ರೀತಿಯಾಗಿ ನೀವು ಇಟ್ಕೊಳ್ಬೇಕು. ಇಟ್ಕೊಂಡ ಮೇಲೆ ನೇರವಾಗಿ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡು ಮೊದಲು ಸಹಜವಾಗಿ ಏನು ಮಾಡಬೇಕಂದ್ರೆ ಉಸಿರಾಟ ಮಾಡಬೇಕು. ಎಷ್ಟು ನಿಮಿಷ? 5 ನಿಮಿಷ. 5 ನಿಮಿಷ ಸಹಜವಾಗಿ ಇಷ್ಟಲಿಂಗವನ್ನು ಸಂಪೂರ್ಣವಾಗಿ ಅನಿಮಿಷ ದೃಷ್ಟಿಯಿಂದ ನೋಡ್ತಾ ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಬೇಕು. 5 ನಿಮಿಷ ಶ್ವಾಸ ಪ್ರಚ್ವಾಸ ಮಾಡಿದ್ಮೇಲೆ ನೀವೇನು ಮಾಡಬೇಕಂತಂದರೆ ನಮಶಿವಾಯ ಓಂ ಅಂತಕ್ಕಂಥ ಮಂತ್ರವನ್ನು ಹೇಳಬೇಕು. ನಕಾರದಿಂದ ಮೂಲಾಧಾರ, ಮಕಾರದಿಂದ ಸ್ವಾಧಿಷ್ಠಾನ, ಶಿಕಾರದಿಂದ ಮಣಿಪೂರಕ, ವಕಾರದಿಂದ ಅನಾಹತ, ಯಕಾರದಿಂದ ವಿಶುದ್ಧಿ, ಓಂಕಾರದಿಂದ ಆಜ್ಞಾಚಕ್ರವೇನಾಗ್ತವೆ ಅಂತೇಳಿದರೆ ಜಾಗೃತವಾಗ್ತಾ ಹೋಗುತ್ತೆ. ಈ ರೀತಿ ಷಡ್ಚಕ್ರಗಳನ್ನು ಜಾಗೃತಿ ಮಾಡಿಕೊಂಡ್ಮೇಲೆ ನಮ್ಮ ಇಡೀ ಶರೀರ ಏನಾಗ್ತದೆ ಅಂತೇಳಿದರೆ ಮಂತ್ರಪಿಂಡವಾಗ್ತಾ ಹೋಗುತ್ತೆ. ಈಗ ನಮ್ಮ ಶರೀರ ಏನಾಗಿದೆ, ಮಾಂಸಪಿಂಡವಾಗಿದೆ. ಈ ರೀತಿಯಾಗಿ ನಾವು ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಹಂತ ಹಂತವಾಗಿ ನ ಮ ಶಿ ವಾಯ ಓಂ ಅಂತಕ್ಕಂಥ ರೀತಿಯಲ್ಲಿ ಕೆಳಗಡೆಯಿಂದ ನಮ್ಮ ಕಾನ್ಸಂಟ್ರೇಷನ್ನ ಮೇಲುಗಡೆ ತೆಗೆದುಕೊಂಡು ಬಂದಾಗ ಒಂದೊಂದು ಕೇಂದ್ರಗಳ ಮೇಲೂ ಕೂಡ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ. ನ ಅಂತ ಹೇಳಬೇಕಾದ್ರೆ ಮೂಲಾಧಾರದಲ್ಲಿ ಅಂದರೆ ಮಲವಿಸರ್ಜನೆ ಮಾಡೋ ಜಾಗದಲ್ಲಿ ಗಮನ ಇರಬೇಕು. ಮ ಅಂತ ಹೇಳಿದಾಗ ಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲಿ ನಮ್ಮ ಗಮನ ಇರಬೇಕು. ಶ್ರೀ ಅಂತ ಹೇಳಿದಾಗ ನಮ್ಮ ಹೊಕ್ಕಳಿನ ಭಾಗದಲ್ಲಿ ನಮ್ಮ ಗಮನ ಇರಬೇಕು. ವಾ ಅಂತ ಹೇಳಿದಾಗ ಹೃದಯ ಭಾಗದಲ್ಲಿ ನಮ್ಮ ಗಮನ ಇರಬೇಕು. ಯ ಅಂತ ಹೇಳಿದಾಗ ಗಂಟಲಿನ ಭಾಗದಲ್ಲಿ ನಮ್ಮ ಗಮನ ಇರಬೇಕು. ಓಂ ಅಂತ ಹೇಳಿದಾಗ ಆಜ್ಞಾಚಕ್ರದ ಈ ಭ್ರೂಮಧ್ಯದ ಭ್ರುಕುಟಿಯಲ್ಲಿ ಈ ಮಧ್ಯದಲ್ಲಿ ನಮ್ಮ ಗಮನವನ್ನು ಇಟ್ಕೊಂಡಿರಬೇಕು. ಈ ರೀತಿ ನಾವೇನು ಮಾಡಬೇಕು, ಮಂತ್ರ ಪಠನವನ್ನು ಮಾಡ್ತಾ ಮಾಡ್ತಾ ನಾವೇನು ಮಾಡಬೇಕು, ಇಷ್ಟಲಿಂಗವನ್ನು ತದೇ ಕಚ್ಚಿದ್ದರಿಂದ ಗಮನಿಸ್ತಾ ಹೋಗಬೇಕು. ಇಷ್ಟಲಿಂಗದಲ್ಲಿ
ದೃಷ್ಟಿ ನಮ್ಮ ಮನಸ್ಸು ಆಯಾ ಭಾಗದ ಕಡೆಗೆ ತೆಗೆದುಕೊಂಡು ಹೋಗಬೇಕು. ಇಲ್ಲಿ ದೃಷ್ಟಿ ನೋಟ, ಇಲ್ಲಿ ಮನಸ್ಸಿನ ನೋಟ, ಒಂದೊಂದು ಚಕ್ರವನ್ನು ಕೂಡ ಯಾವ ಚಕ್ರದ ಮಂತ್ರವನ್ನು ಹೇಳ್ತೇಲ್ಲ, ಆ ಚಕ್ರದ ಮಂತ್ರವನ್ನು ಹೇಳೋ ಸಂದರ್ಭದಲ್ಲಿ ಆ ಚಕ್ರದಲ್ಲಿ ನಾವು ಗಮನವನ್ನು ಇಟ್ಟು ನಾವು ಮಂತ್ರವನ್ನು ಚಾಂಟ್ ಮಾಡಬೇಕು. ಕಾನ್ಸಿಯಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಬಿ ಪಿ ಸಮಸ್ಯೆ ಬರಬೇಕು ಅಂತೇಳಿದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ವೀಕ್ ಆಗಿ ನಮ್ಮಲ್ಲಿ ಕಾನ್ಸಂಟ್ರೇಷನ್ನು ಕಾನ್ಸಿಯಸ್ ಲೆವೆಲ್ಲು ಕಡಿಮೆ ಆಗ್ತಾ ಬಂದಾಗ ಬಿ ಪಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾನ್ಸಿಯಸ್ನೆಸ್ ಅಂತಕ್ಕಂಥದ್ದನ್ನು ನಮ್ಮಲ್ಲಿ ಆ್ಯಕ್ಟಿವ್ ಮಾಡಲಿಕ್ಕೆ ಈ ಒಂದು ಇಷ್ಟಲಿಂಗ ಯೋಗ ಅತಿ ಅದ್ಭುತವಾಗಿ ಸಹಾಯ ಮಾಡುತ್ತೆ. ನಮ್ಮ ಶರೀರಕ್ಕೆ ಬಂದಿರತಕ್ಕಂಥ ಯಾವುದೇ ಕಾಯಿಲೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಇಷ್ಟಲಿಂಗ ಯೋಗ ಯಾಕೆ ಸಹಾಯ ಮಾಡುತ್ತೆ ಅಂತೇಳಿದ್ರೆ, ನಮ್ಮ ದೇಹದಲ್ಲಿ ಕಾನ್ಸಂಟ್ರೇಷನ್ ಮತ್ತು ಕಾನ್ಸಿಯಸ್ನೆಸ್ಸನ್ನು ಇನ್ಕ್ರೀಸ್ ಮಾಡಿದಾಗ ಯಾವುದೇ ಕಾಯಿಲೆಯೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಎಲ್ಲ ಕಾಯಿಲೆಗಳಿಗೂ ಕೂಡ ನಮ್ಮ ಶರೀರದಲ್ಲಿ ಔಷಧಿಗಳಿದ್ದಾವೆ. ಎಲ್ಲೋ ಪೇನ್ ಬರ್ತಾ ಇದೆ ಅಂದರೆ ಆ ಪೇನನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವೇನು ಮಾಡ್ತೇವೆ ಅಂತೇಳಿದ್ರೆ ಹೊರಗಡೆಯಿಂದ ಔಷಧಿಗಳನ್ನು ತೆಗೆದುಕೊಳ್ತೇವೆ. ಇಲ್ಲ, ಆ ಪೇನನ್ನು ನಿವಾರಣೆ ಮಾಡಲಿಕ್ಕಾಗಿ ನಮ್ಮ ಮೆದುಳಿನಲ್ಲಿ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಆ ಹಾರ್ಮೋನ್ ಏನಾದರೂ ಬಿಡುಗಡೆ ಆಗ್ತಕ್ಕಂಥ ಶಕ್ತಿಯನ್ನು ನಾವೇನಾದ್ರು ಗಳಿಸ್ಕೊಂಡ್ರೆ ಆ ನೋವು ಎಷ್ಟೇ ನೋವಾದರೂ ಕೂಡ ನಮಗೆ ಆ ನೋವು ಆ ಹಾರ್ಮೋನ್ ಮೂಲಕವೇ ಸರಿಯಾಗ್ತದೆ. ಇಲ್ಲಾಂದರೆ ಹೊರಗಡೆಯಿಂದ ಪೇನ್ ಕಿಲ್ಲರ್ ತೆಗೆದುಕೊಂಡು ಕಿಡ್ನಿ ಹಾಳು ಮಾಡ್ಕೋಬೇಕಾಗುತ್ತೆ. ಅಷ್ಟೊಂದು ಅತಿ ಅದ್ಭುತವಾಗಿರತಕ್ಕಂಥ ಶಕ್ತಿ ನಮ್ಮ ಮೆದುಳಿನಲ್ಲಿದೆ. ಪ್ರತಿ ಕ್ಷಣಕ್ಕೂ ಕೂಡ ಲಕ್ಷಾಂತರ ಹಾರ್ಮೋನ್ಗಳು ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರ್ತವೆ, ರಿಯಾಕ್ಷನ್ ಆಗ್ತಾ ಇರ್ತವೆ. ಹಾಗಾಗಿ ಹಾರ್ಮೋನ್ ರಿಯಾಕ್ಷನ್ಸ್ ಹೆಚ್ಚು ನಮ್ಮ ಮೆದುಳಿನಲ್ಲಿ ಮೆದುಳಿನ ಅಂಶದಲ್ಲಿ ನಡೀತಾ ಇರೋದ್ರಿಂದ ಆ ಮೆದುಳನ್ನು ಜಾಗೃತವಾಗಿಸ್ಕೊಳ್ಳಿಕ್ಕಾಗಿ ಮೆದುಳಿನ ಕ್ರಿಯಾಶೀಲತೆಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕಾಗಿ ಬ್ರೈನ್ ಪವರ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಇಷ್ಟಲಿಂಗ ಯೋಗವನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಬೇಕು. ಈಗ ನೋಡಿ, ದೊಡ್ಡ ದೊಡ್ಡ ವಿಜ್ಞಾನಿಗಳು ತಮ್ಮ ಮೆದುಳಿನಲ್ಲಿ 5% ಪವರು 10% ಪವರು ಬಳಸ್ಕೊಂಡಿದ್ದಾರಂತೆ. ಅಷ್ಟು ಮಹಾನ್ ಜ್ಞಾನಿಗಳಾಗಿದ್ದಾರೆ ಪ್ಲೇಟೋ, ಅರಿಸ್ಟಾಟಲ್, ತತ್ವಜ್ಞಾನಿಗಳೆಲ್ಲರೂ, ಬಸವಣ್ಣನವರು, ಅವರೆಲ್ಲರೂ ಕೂಡ ತಮ್ಮ ಮೆದುಳಿನಲ್ಲಿ ಅತಿ ಹೆಚ್ಚು ಪ್ರಮಾಣವನ್ನು ಬಳಸ್ಕೊಂಡು ಅಂತಹ ಒಂದು ಸ್ಥಿತಿಗೆ ಹೋಗಿರ್ತಕ್ಕಂಥವ್ರು, ಗೊತ್ತಲ್ವಾ? ಅದಕ್ಕಾಗಿ ಈ ವಿಜ್ಞಾನಿಗಳಿಗಿಂತ ಹೆಚ್ಚು ಮೆದುಳಿನ ಪವರ್ನ ಬಳಸ್ಕೊಂಡವರು ಯಾರಂತೇಳಿದರೆ 12ನೇ ಶತಮಾನದ ಶರಣರು. ಅವರು 100% ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಮೆದುಳನ್ನು ಸಂಪೂರ್ಣವಾಗಿ ಕ್ರಿಯಾಶೀಲಗೊಳಿಸ್ಲಿಕ್ಕಾಗಿ ಇಷ್ಟಲಿಂಗ ಯೋಗ ಅತಿ ಅದ್ಭುತವಾಗಿ ಸಹಾಯ ಮಾಡ್ತದೆ. ನೋಡಿ, ಜ್ಞಾನ, ವಿಜ್ಞಾನ, ತತ್ವಜ್ಞಾನ ಈ ಮೂರೂ ಸೇರಿದರೆ ನಮ್ಮ ಬಾಳಲ್ಲಿ ಸುಜ್ಞಾನ, ಗೊತ್ತಾಯ್ತಲ್ವಾ? ಜ್ಞಾನ, ವಿಜ್ಞಾನ, ತತ್ವಜ್ಞಾನಗಳ ಸಮ್ಮಿಲನವೇ ಈ ಇಷ್ಟಲಿಂಗ ಯೋಗ. ಇದರಲ್ಲಿ ವಿಜ್ಞಾನವಿದೆ, ತತ್ವಜ್ಞಾನವಿದೆ, ಸತ್ವಜ್ಞಾನವೂ ಇದೆ. ಬಹಳ ಮುಖ್ಯವಾಗಿ ಸತ್ವಜ್ಞಾನ ಕೆಲವೊಂದಿಷ್ಟು ಜ್ಞಾನಗಳಿಂದಾಗಿರ್ತವೆ ಅಂತೇಳಿದರೆ ಸತ್ತಜ್ಞಾನದಿಂದ ಹೊಂದಿರ್ತವೆ. ಸತ್ತಜ್ಞಾನ ಅಂತೇಳಿದರೆ ಡೆಡ್, ಅದರಲ್ಲಿ ಏನೂ ಇರಲ್ಲ, ಅದಕ್ಕೆ ಜ್ಞಾನನೇ ಅಂತ ಕರೀಲಿಕ್ಕಾಗಲ್ಲ. ಸತ್ವ ಇಲ್ಲದೆ ಇರತಕ್ಕಂಥದ್ದು ಜ್ಞಾನ ಅಂತ ನಮಗೆ ಬೋಧಿಸ್ತಾ ಇರ್ತಾರೆ, ಸುಳ್ಳು ಹೇಳಿ. ಆದರೆ ಈ ಇಷ್ಟಲಿಂಗ ಯೋಗ ವಿಜ್ಞಾನ ಇದು ಸತ್ವ ವಿಜ್ಞಾನ, ಸತ್ವಜ್ಞಾನ ವಿಜ್ಞಾನ ಅಂತ ನಾವು ಕರಿಬೋದು. ಈ ರೀತಿ ಕೂತ್ಕೊಂಡು ನ ಮ ಶಿವಾಯ ಓಂ ಅಂತಕ್ಕಂಥ ಮಂತ್ರವನ್ನು ನಾವು ಹೇಳಬೇಕು. ನಮ ಶಿವಾಯ ಮಂತ್ರ ಓಂ ಅಂತಕ್ಕಂಥ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಶರೀರದಲ್ಲಿ ಕಾನ್ಸಿಯಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋದಂಗೆ ನಿಮ್ಮ ನರ್ವಸ್ ಸಿಸ್ಟಮ್ ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಶುರುವಾಗ್ತದೆ. ನರ್ವಸ್ ಸಿಸ್ಟಮ್ ಸಂಪೂರ್ಣವಾಗಿ ಆ್ಯಕ್ಟಿವ್ ಮಾಡಿ ನರ್ವಸ್ ಸಿಸ್ಟಮನ್ನು ಮತ್ತೆ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಶಿವಯೋಗಕ್ಕಿದೆ. ಹಾಗಿದ್ರೆ ಇದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲು 5 ನಿಮಿಷ ದೀರ್ಘ ಶ್ವಾಸ ಪ್ರಶ್ವಾಸ, ಅದಾದಮೇಲೆ ನಮ ಶಿವಾಯ ಓಂ ಅಂತಕ್ಕಂಥ ಮಂತ್ರ, ಇದಾದ ಮೇಲೆ ಏನು ಮಾಡಬೇಕಂತೇಳಿದ್ರೆ ಮೌನ ಧ್ಯಾನವನ್ನು ಮಾಡಬೇಕು. ಈ ಒಂದು ಪ್ರಕ್ರಿಯೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೇವಲ ನಾನು ಸಾಕ್ಷಿ ರೂಪದಲ್ಲಿ ಸ್ವಲ್ಪ ಸಮಯ ನಿಮಗೆ ತೋರಿಸ್ತೇನೆ. ಆದರೆ ನೀವು ಇದನ್ನೇನು ಮಾಡಬೇಕು, ಮನೆಯಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಮೊದಲು ಈ ರೀತಿ ನೇರವಾಗಿ ಕೂತ್ಕೊಳ್ಬೇಕು, ಕೈಯಲ್ಲಿ ನೀವೇನು ಮಾಡ್ಕೊಂಡಿರ್ಬೇಕಂದ್ರೆ ಜ್ಞಾನ ಮುದ್ರೆ ಮಾಡ್ಕೊಂಡಿರ್ಬೇಕು. ಈ ಜ್ಞಾನ ಮುದ್ರೆಯಲ್ಲಿ ನೇರವಾಗಿ ಕೂತ್ಕೊಂಡು ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು. ಈ ರೀತಿ ಕೈ ಹೀಗೆ ಇಟ್ಕೊಳ್ಳಿಕ್ಕಾದ್ರೆ ಹೀಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಇಟ್ಕೊಳ್ಳಿಕ್ಕಾದ್ರೆ ಈ ರೀತಿ ಇಟ್ಕೊಳ್ಳಿ. ತದೇ ಕಚ್ಚಿಂದ ಗಮನಿಸ್ತಾ ಹೋಗಬೇಕು. 5 ನಿಮಿಷ ವೀಕ್ಷಣೆ ಮಾಡ್ತಾ ಹೋದಂಗೆ ನಿಮ್ಮ ಮನಸ್ಸು ಏಕಾಗ್ರವಾಗ್ತಾ ಹೋಗುತ್ತೆ. ನಿಮ್ಮ ಬೆನ್ನಿನ ಹಿಂದೆ ಒಂದು ದೀಪ ಹಚ್ಚಿಟ್ಕೋಬೇಕು. ಆ ದೀಪದ ಬೆಳಕು ಪ್ರತಿಬಿಂಬವಾಗಿ ಇಷ್ಟಲಿಂಗದ ಮೇಲೆ ಬೀಳ್ತದೆ. ಆ ದೀಪದ ಪ್ರತಿಬಿಂಬದ ಒಂದು ಪಾಯಿಂಟನ್ನು, ಆ ಬಿಂದುವನ್ನು ನೀವು ತದೇಕಚ್ಚದಿಂದ ಗಮನಿಸ್ತಾ ಹೋಗ್ಬೇಕು. ಎಕ್ಸಾಕ್ಟಾಗಿ ನಿಮ್ಮ ಬೆನ್ನಿನ ಹಿಂದೆ ಇಲ್ಲಿ ಒಂದು ದೀಪ ಹಚ್ಚಿಟ್ಕೋಬೇಕು. ಸ್ವಲ್ಪ ಹೈಟಾಗಿ ಆ ಒಂದು ಪ್ರತಿಬಿಂಬ ಬೆಳಕು ಏನಾಗಿರಬೇಕು,
ಈ ಲಿಂಗದ ಮೇಲೆ ಬೀಳೋ ರೀತಿಯಲ್ಲಿ ಇರಬೇಕು. ಈ ರೀತಿ ಕೂತ್ಕೊಂಡು ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. 5 ನಿಮಿಷ ಆದಮೇಲೆ ಮೂಲಾಧಾರದಲ್ಲಿ ಗಮನ ತೆಗೆದುಕೊಂಡು ಹೋಗಿ ಸ್ವಾದಿಷ್ಟಾನ ಮಣಿಪೂರಕ ಅನಾಹತ ನಿಶುದ್ಧಿ ಯ ಆಜ್ಞಾಚಕ್ರ ಈ ರೀತಿಯಾಗಿ 5 ರಿಂದ 10 ಬಾರಿ ಉಚ್ಚಾರಣೆ ಮಾಡಬೇಕು. ನಾನಿವಾಗ 1 ರೌಂಡನ್ನು ಪೂರ್ಣಗೊಳಿಸಿದ್ದೇನೆ. ಇದೇ ರೀತಿ ನೀವು 5 ರಿಂದ 10 ರೌಂಡ್ ಅಭ್ಯಾಸ ಮಾಡಬೇಕು. ಇದಾದಮೇಲೆ ಸಂಪೂರ್ಣವಾಗಿ ಇಷ್ಟಲಿಂಗವನ್ನು ಗಮನಿಸ್ತಾ ಹೋಗಬೇಕು. ಮನಸ್ಸಿನ ಎಲ್ಲ ವಿಚಾರಗಳನ್ನು ಹೊರಗಡೆ ಹಾಕಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಫನ್ನಿನ ಕಳಶ ಎನ್ನುವ ಭಾವ ಬರಲಿ. ಮನಸ್ಸು ಸಂಪೂರ್ಣವಾಗಿ ಇಷ್ಟಲಿಂಗದ ಮೇಲೆ ಕೇಂದ್ರೀಕೃತವಾಗಿರಲಿ. ಕಣ್ಣು ಮಿಟುಕಿಸದೆ ತದೇಕ ಚಿತ್ತದಲ್ಲಿ ಇಷ್ಟ ಲಿಂಗದ ಮಧ್ಯದಲ್ಲಿರುವ ಆ ಬೆಳಕಿನ ಬಿಂದುವನ್ನು ಗಮನಿಸ್ತಾ ಹೋಗಿ ಭಾವಪೂರ್ಣವಾಗಿ ಇಷ್ಟಲಿಂಗದ ಕುರಿತಾದ ವಚನಗಳನ್ನು ಹೇಳ್ತಾ ಹೋಗಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನುವುದಯ್ಯ ನೀನೊಲಿದರೆ ವಿಷವು ಅಮೃತವಹುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿರ್ಪವಯ್ಯ
ಕೂಡಲ ಸಂಗಮ ದೇವ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಪಿಡಿಸಿ ಪರಮಸುಖವ ತೋರಿದ ಗುರುವೇ ಭವಿಯಂಬುದ ನಡೆಸಿ ಭಕ್ತಿಯಂದೆನಿಸಿದ ಗುರುವೇ ಶರಣು ಶರಣಾರ್ಥಿ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖನು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಕೂಡಲ ಸಂಗಮ ದೇವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಬ್ರಹ್ಮಾಂಡದಿಂದ ತತ್ತತ್ತ ನಿಮ್ಮ ಶ್ರೀ ಮುಕುಟ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಹೀಗೆ ತದೇಕಚ್ಛತೆಯಿಂದ ಇಷ್ಟಲಿಂಗದ ಮೇಲೆ ನೋಟ, ಮನದಲ್ಲಿ ವಚನಗಳ ಕೂಟ, ಇವೆರಡೂ ನಿರಂತರವಾಗಿ ನಡೀತಾ ಹೋದಂಗೆ ಕೊನೆಯದಾಗಿ ಮೌನದಲ್ಲಿ ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡ್ತಾ ಹೋಗೋಣ. ಸಬೀಜದಿಂದ ನಿರ್ಬೀಜ ಸಮಾಧಿ, ಉತ್ಪತ್ತಿಯಿಂದ ನಿಷ್ಪತ್ತಿಯ ಕಡೆಗೆ, ನಿಷ್ಪತ್ತಿಯ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋದಾಗ ನಿಷ್ಪತ್ತಿ ಎಂಬ ಹಣ್ಣು ಈ ಕಾಯವಾದಾಗ ಈ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವ ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಹಿಡಿದೆತ್ತಿಕೊಂಡ ಎನ್ನುವುದು ಸತ್ಯವಾಗುತ್ತೆ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಕಣ್ಣುಗಳ ಒಳಗಡೆಯಿಂದ ಆನಂದ ಬಾಷ್ಪ ಹೊರಹೊಮ್ಮುತ್ತಾ ಇರ್ತದೆ. ಇದಾದಮೇಲೆ ಇಷ್ಟಲಿಂಗ ಧ್ಯಾನ 5 ನಿಮಿಷ ನಮ ಶಿವ ಎಂಬ ಮಂತ್ರ. ಅದರ ಮೊದಲು 5 ನಿಮಿಷ ಲಿಂಗ ನಿರೀಕ್ಷಣೆ ಮಾಡಿಕೊಂಡಿರಬೇಕು. 5 ನಿಮಿಷ ಲಿಂಗ ನಿರೀಕ್ಷಣೆ ಮಾಡಿದ ನಂತರ 5 ನಿಮಿಷ ನಮ ಶಿವ ಅಂತಕ್ಕಂಥ ಮಂತ್ರದ ಮೂಲಕ ನಿರೀಕ್ಷಣೆ ಮಾಡೋದು. ಅದಾದಮೇಲೆ ಒಂದು 5 ನಿಮಿಷ ಈ ರೀತಿ ವಚನಗಳನ್ನು ಹೇಳೋದು. 5, 5, 5, 15 ನಿಮಿಷ ಕೊನೆಯ ಒಂದು 5-10 ನಿಮಿಷ ಯಾವುದೇ ಮಂತ್ರವಿಲ್ಲದೆ ಲಿಂಗ ನಿರೀಕ್ಷಣೆಯನ್ನು ಮಾಡಬೇಕು. ಅದಾದಮೇಲೆ ಕಣ್ಣುಗಳನ್ನು ಮುಚ್ಚಿ ಇಷ್ಟಲಿಂಗವನ್ನು ನಾಭಿ ಕೇಂದ್ರದ ಸಮೀಪಕ್ಕೆ ತೆಗೆದುಕೊಂಡು ಬಂದು ಈ ರೀತಿ ನೇರವಾಗಿ ಕೂತ್ಕೊಂಡು ಆ ಲಿಂಗವನ್ನು ಆಜ್ಞಾಚಕ್ರದಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸು ಸಂಪೂರ್ಣವಾಗಿ ಇಷ್ಟಲಿಂಗದಲ್ಲಿ ಲೀನವಾಗಿದೆ, ಭಾವ ನಿರ್ಭಾವವಾಗಿದೆ, ಗುಣ ನಿರ್ಗುಣವಾಗಿದೆ, ಶರೀರ ಲಿಂಗಮಯವಾಗಿದೆ. ಈ ಸ್ಥಿತಿಗೆ ಲಿಂಗಾಂಗ ಯೋಗ ಅಂತ ಹೇಳ್ತಾರೆ. ಅಂಗಲಿಂಗವಾಗುವ ಪರಿಯೇ ಲಿಂಗಾಂಗ ಯೋಗ. ಈ ಸ್ಥಿತಿಯಲ್ಲಿ ಪಶ್ಚಿಮ ಚಕ್ರ, ಶಿಖಾ ಚಕ್ರ, ಅಣುಚಕ್ರಗಳು ಜಾಗೃತವಾಗಿ ನಿಮ್ಮ ಶರೀರದ ದೈಹಿಕ ಮಾನಸಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿರೋ ಜೊತೆಗೆ ಪಾರಮಾರ್ಥಿಕ ಆನಂದವನ್ನು ಕೂಡ ನೀವು ಅನುಭವಿಸ್ಬೋದು. ಈ ಕ್ಷಣದಲ್ಲಿ ಆತ್ಮದರ್ಶನವಾಗ್ತಾ ಇರ್ತದೆ. ಘನದೊಳಗಿನ ಘನ, ಮಹಾಘನ. ಘನ ಅಂದ್ರೇ ಬಯಲು. ಆ ಘನದೊಳಗಿರ್ತಕ್ಕಂಥ ಘನ ಅದು ವಿಶಾಲವಾಗಿರ್ತಕ್ಕಂಥ ಮತ್ತೊಂದು ದೊಡ್ಡ ಬಯಲು.
ಆ ಘನದ ಘನ ಮಹಾಘನವಾಗಿರ್ತಕ್ಕಂಥ ಬಯಲು ಬಯಲು ಬಯಲೇ ಇರ್ತಕ್ಕಂಥ ಚೈತನ್ಯ ಶಕ್ತಿಯಲ್ಲಿ ನಾವು ಕೂಡ ಬಯಲಾಗ್ತಾ ಇದ್ದೇವೆ. ಅದಕ್ಕೆ ಒಂದು ವಚನದಲ್ಲಿ ಪ್ರಭುದೇವರು ಹೇಳ್ತಾರೆ, ಬಯಲು ಬಯಲನ್ನು ಬಿತ್ತಿ ಬಯಲು ಬಯಲನ್ನು ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ, ಬಯಲು ಆಲಯ, ಎಲ್ಲವೂ ಬಚ್ಚ ಬರೆಯ ಬಯಲಾಗಿದೆ. ಶರೀರದ ಯಾವುದೇ ಬಾಧೆಗಳು ಹಿಂಸೆಗಳು ನನಗೆ ಈ ಕ್ಷಣ ಬಾಧಿಸದೆ ಹಿಂಸಿಸದೆ ಶರೀರ ಸಂಪೂರ್ಣವಾಗಿ ಮಂತ್ರಮಯವಾಗಿದೆ, ಲಿಂಗಮಯವಾಗಿದೆ ಎನ್ನುವ ಸಂಕಲ್ಪ ಮಾಡ್ತಾ ನಿಧಾನವಾಗಿ ನಿಮ್ಮ ಕೈಗಳಿಂದ ಈ ರೀತಿ ಕಣ್ಣಿಗೆ ಲಿಂಗವನ್ನು ಸ್ಪರ್ಶ ಮಾಡಿಕೊಂಡು ಪ್ರಸನ್ನದಿಂದ ಪ್ರಸನ್ನ ಭಾವದಿಂದ ಕಣ್ಣುಗಳನ್ನು ತೆರೆಯಬೇಕು. ಈ ರೀತಿಯಾಗಿ ನೀವು ತ್ರಾಟಕ ಯೋಗವನ್ನು ಮಾಡಬೇಕು. ಇದಕ್ಕೆ ಇಷ್ಟಲಿಂಗ ಯೋಗ ಅಂತ ಕರೀತಾರೆ. ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಏನಾಗ್ತದೆ ಅಂಥೇಳಿದ್ರೆ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಈ ಸೆನ್ಸಿಟಿವಿಟಿ ಇಲ್ಲ ಅಂಥೇಳಿದ್ರೆ ನಮಗೇನಾಗ್ತದೆ ಅಂಥೇಳಿದ್ರೆ ಅರಿವಿಗೆ ಬರದೇ ಇರತಕ್ಕಂಥ ಕಾಯಿಲೆಗಳು ಬರ್ತವೆ. ಕೆಲವು ಜನ ಡಾಕ್ಟರ್ಗಳಿಗೆ ಆ ಕಾಯಿಲೆ ಕಂಡುಹಿಡಲಿಕ್ಕೆ ಆಗಿಲ್ಲ ಅಂಥೇಳಿದ್ರೆ ಅದಕ್ಕೆ ಏನಂತ ಕರೀತಾರೆ ಅಂಥೇಳಿದ್ರೆ ಅವರೇನಂತ ಕರೀತಾರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ. ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಅವ್ರಿಗೆ ಏನೂ ಹೆಸರು ಕೊಡಲಿಕ್ಕಾಗಿಲ್ಲ ಅಂದರೆ ಆ ಹೆಸರನ್ನು ಕೊಡ್ತಾರೆ. ಆ ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಈ ಇಷ್ಟಲಿಂಗ ಯೋಗಕ್ಕಿದೆ. ಒಟ್ಟಿನಲ್ಲಿ ಈ ಇಷ್ಟಲಿಂಗ ಯೋಗವನ್ನು ಮಾಡೋದ್ರಿಂದ ನಿಮ್ಮ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ಗಳು ದೂರ ಆಗ್ತವೆ ಮತ್ತು ನಿಮ್ಮ ಬ್ರೈನ್ ರೀಚಾರ್ಜ್ ಆಗುತ್ತೆ. ಈ ಯೋಗ ಮಾಡೋದ್ರಿಂದ ನಿಮ್ಮ ಪೀನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗಿ ಅಲ್ಲಿ ಏನಾಗ್ತದೆ ಅಂಥೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಮೆಲಾಟಾನಿನ್ ಅಂತಕ್ಕಂಥ ಹಾರ್ಮೋನ್ ಸ್ರವಿಸ್ತದೆ. ಆ ಹಾರ್ಮೋನ್ ಯಾವಾಗ ಸ್ರವಿಸಲಿಕ್ಕೆ ಪ್ರಾರಂಭ ಆಗ್ತದೆ ಆವಾಗ ನಿಮ್ಮ ನರ್ವಸ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗುತ್ತೆ. ನರ್ವಸ್ ಸಿಸ್ಟಮ್ ಒಳಗಡೆ ಇರತಕ್ಕಂಥ ಕೊಬ್ಬಿನ ಅಂಶ, ಆ ಕೊಬ್ಬಿನ ಅಂಶವು ಕೂಡ ಕರಗ್ತಾ ಬರ್ತದೆ. ನೋಡಿ, ಈಗ ಡಾಕ್ಟರ್ಗಳಿಗೆ ಬಹಳ ಮುಖ್ಯವಾಗಿ ಏನು ಆಪ್ಷನ್ಗಳಿಲ್ಲ. ನರ್ವ್ಸ್ಗಳಲ್ಲಿ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಹಾರ್ಟನ್ನು ಸ್ಲೋ ಮಾಡ್ತಾರೆ. ಹಾರ್ಟ್ ಸ್ಲೋ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ನರ್ವ್ಸ್ ಒಳಗಡೆ ಇರತಕ್ಕಂಥ ಬ್ಲಾಕನ್ನು ತೆಗಿಲಿಕ್ಕೆ ನೀವು ಇಷ್ಟಲಿಂಗ ಯೋಗ ಮಾಡಿದ್ರೆ ಅದು ಸಾಧ್ಯ ಆಗ್ತದೆ. ಯಾಕೆಂದರೆ ಮೆಲಟಾನಿನ್ ಹಾರ್ಮೋನು ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಇಂಬ್ಯಾಲೆನ್ಸನ್ನು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ. ಆದರೆ ಅದು ದುರಾದೃಷ್ಟಕರ ಸಂಗತಿ ಅಂದರೆ ಅದು ಸರಿಯಾಗಿ ಬಿಡುಗಡೆ ಆಗದೇ ಇರೋದ್ರಿಂದ ನಾವು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಬಿಡುಗಡೆ ಆಗಬೇಕು ಅಂತಲೇ ಸುಮಾರು ಜನ ಏನು ಮಾಡ್ತಿರೋ, ಗುಡ್ಡಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗಿ ದೊಡ್ಡ ದೊಡ್ಡ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡ್ತಾಯಿದ್ರು. ತಪಸ್ಸು ಮಾಡಲಿಕ್ಕೆ 16 ವರ್ಷಗಳ ಕಾಲ ಕೂತ್ಕೊತಾಯಿದ್ರು. 16 ವರ್ಷಗಳ ಕಾಲ ತಪಸ್ಸು ಮಾಡೋದು ಬೇಡ. ಈಗ ನೀವು ಮನೆಯಲ್ಲೇ ಕೂತ್ಕೊಂಡು ಶಿವಯೋಗ ಮಾಡಿಬಿಟ್ರೆ ಆ ತಪಸ್ಸಿನ ಶಕ್ತಿಗಿಂತ ಹೆಚ್ಚು ಶಕ್ತಿ ನಿಮ್ಮ ದೇಹಕ್ಕೆ ಸಿಗ್ತದೆ. ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಅಷ್ಟೊಂದು ಸರಳವಾಗಿರ್ತಕ್ಕಂಥ ಈ ಇಷ್ಟಲಿಂಗ ಯೋಗವನ್ನು ಜಾತಿ ಮತಗಳ ಧರ್ಮಗಳ ತಾರತಮ್ಯ ಇಲ್ಲದೆ ಎಲ್ಲರೂ ಮಾಡ್ಬೋದು. ಇದಕ್ಕೆ ಆಹಾರ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥ ಆತ್ಮ ಸೌಂದರ್ಯವನ್ನು ಕಾಣಿಸ್ಲಿಕ್ಕೆ ಆತ್ಮ ಸೌಂದರ್ಯವನ್ನು ನೋಡಲಿಕ್ಕಾಗಿ ಈ ಇಷ್ಟಲಿಂಗ ಯೋಗವನ್ನು ಮಾಡ್ಬೋದು ಅಂತಕ್ಕಂಥ ಮಾತನ್ನು ನಾವು ಯಾವತ್ತೂ ನೆನಪಲ್ಲಿಟ್ಕೊಳ್ಬೇಕು. ಆತ್ಮ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ, ಹೆಣ್ಣು ಆತ್ಮ ಗಂಡು ಆತ್ಮ ಯಾವುದೂ ಇಲ್ಲ. ಅದಕ್ಕಾಗಿ ಇದನ್ನು ಸರಿಸಮಾನವಾಗಿ ಹೆಣ್ಣು ಗಂಡು ಅಂತಕ್ಕಂಥ ಭೇದವಿಲ್ಲದೆ ಎಲ್ಲರೂ ಮಾಡ್ಬೋದು ಅಂತಕ್ಕಂಥ ಒಂದು ಉದ್ದೇಶದಿಂದ ಮಹಾನ್ ಮಾನವತಾವಾದಿಗಳಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರು ಇಷ್ಟಲಿಂಗ ಯೋಗವನ್ನು ವಿಶ್ವದ ಜನಕ್ಕಾಗಿ ಕೊಟ್ಟಿದ್ದಾರೆ. ಆದರೆ ವಿಶ್ವದ ಜನಕ್ಕಾಗಿ ಕೊಟ್ಟಿರ್ತಕ್ಕಂಥ ಯೋಗವನ್ನು ಜಾತಿಯಲ್ಲಿ ಸೀಮಿತ ಮಾಡಿ ಇದನ್ನು ಏನು ಮಾಡ್ತಾಯಿದ್ದಾರೆ ಅಂತೇಳಿದರೆ ಈ ವಿದ್ಯೆಗೆ ಅವಮಾನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದೊಂದು ವಿದ್ಯೆನೂ ಹೌದು, ಇದೊಂದು ಜ್ಞಾನವೂ ಹೌದು, ಇದು ಜೀವನ್ಮುಕ್ತಗೊಳಿಸ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕ ಒಂದು ಶಕ್ತಿನೂ ಹೌದು. ಇದರಿಂದ ದೈಹಿಕವಾಗಿರ್ತಕ್ಕಂಥ ಸಮಸ್ಯೆಗಳ ಜೊತೆಗೆ ನಮ್ಮ ಇಡೀ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದೆ. ಹಾಗಾಗಿ ನಿಮಗೆ ಹಾರ್ಟ್ ಬ್ಲಾಕ್ ಆಗಿದೆ, ಲಿವರ್ ಬ್ಲಾಕ್ ಆಗಿದೆ, ಅಲ್ಲಿ ಬ್ಲಾಕ್ ಆಗಿದೆ, ಇಲ್ಲಿ ಬ್ಲಾಕ್ ಆಗಿದೆ ಅಂತಕ್ಕಂಥ ಪ್ರಾಬ್ಲಮ್ಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಇಷ್ಟಲಿಂಗ ಯೋಗ ಮಾಡಿದ್ರೆ ಎಲ್ಲ ಬ್ಲಾಕೇಜ್ಗಳು ಓಪನ್ ಆಗ್ತವೆ. ಯಾಕೆಂದರೆ ಯಾವುದೇ ಬ್ಲಾಕೇಜನ್ನು ಓಪನ್ ಮಾಡಲಿಕ್ಕೆ ಯಾವ ಔಷಧಿಗಳು ಇಲ್ಲ. ಆ ಬ್ಲಾಕೇಜನ್ನು ಓಪನ್ ಮಾಡಬೇಕಂತೇಳಿದ್ರೆ ಅವ್ರಿಗೆ ಯಾವ ಔಷಧಿ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಕಟ್ ಮಾಡಿ ಬಿಸಾಕಿಬಿಡ್ತಾರೆ ಅಥವಾ ಅದಕ್ಕೆ ಏನಾದ್ರು ಕುಯ್ತಾರೆ. ಅದಕ್ಕೆ ಕುಯಿಸ್ಕೊಳ್ಳೋದನ್ನು ಬಿಟ್ಟು ನೀವು ಜೀವನದಲ್ಲಿ ಆರಾಮಾಗಿರಬೇಕು, ಜೀವನದಲ್ಲಿ ಆರೋಗ್ಯವಾಗಿರಬೇಕು ಅಂಥೇಳಿದ್ರೆ ಇಷ್ಟಲಿಂಗ ಯೋಗವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಬಿ ಪಿ ಸಮಸ್ಯೆ ಇರತಕ್ಕಂಥವ್ರು ಭ್ರಾಮರಿ ಪ್ರಾಣಾಯಾಮವನ್ನು ಕೂಡ ಮಾಡಬೇಕು. ಕೊನೆಯದಾಗಿ ಇಷ್ಟಲಿಂಗ ಯೋಗ ಮುಗಿದ್ಮೇಲೆ ಒಂದು 5 ಬಾರಿ ಈ ರೀತಿ
ರೀತಿ ಭ್ರಾಮರಿ ಪ್ರಾಣಾಯಾಮವನ್ನು ಕೂಡ ಒಂದು 5 ಬಾರಿ ಮಾಡೋದ್ರ ಮೂಲಕ ನಿಮ್ಮ ಬಿ ಪಿ ಸಮಸ್ಯೆನ ನೀವು ಬೇರು ಸಮೇತವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಅದರ ಜೊತೆಗೆ ನೀವು ಶೀತಕಾರಿ ಪ್ರಾಣಾಯಾಮ, ಶೀತಲಿ ಅಂದರೆ ನಾಲ್ಗೆ ರೋಲ್ ಮಾಡಿ ಉಸಿರು ತೆಗೆದುಕೊಳ್ಳೋದು, ಶೀತಕಾರಿ ಅಂದರೆ ಹಲ್ಲು ಕಚ್ಚಿ ನಾಲ್ಗೆನ ಒಳಗಡೆ ತೆಗೆಸ್ಕೊಂಡ್ಬರಬೇಕು, ಉಸಿರನ್ನು ಹೋಲ್ಡ್ ಮಾಡಬೇಕು, ಬಿಡಬೇಕು. ಈ ರೀತಿ ಶೀತಲಿ ಒಂದು 5 ಬಾರಿ, ಶೀತಕಾರಿ ಒಂದು 5 ಬಾರಿ ಕೊನೆಯದಾಗಿ ಮಾಡಬೇಕು. ಇದಿಷ್ಟೆಲ್ಲ ಮಾಡಿದ್ರೆ ನಿಮ್ಮ ಬಿ ಪಿ ಕಾಯಿಲೆ ಅಂತಕ್ಕಂಥದ್ದು ಓಡಿ ಹೋಗ್ತದೆ, ನಿಮ್ಮ ಹತ್ರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಮಾಡಿ ಆರೋಗ್ಯವಂತವಾಗಿರಿ, ಔಷಧಿಗಳ ಸಹವಾಸ ಬಿಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9980277773 ಅಥವಾ 733-7611-885.